ವೆಲ್ಕಮ್ ಟು ಕೆಜಿಎಫ್ ನಂಬರ್ ಒನ್ ಚಾನೆಲ್. ಸಮಸ್ತ ಕೆಜಿಎಫ್ ಜನತೆಗೆ ಕೆಜಿಎಫ್ ನಂಬರ್ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ಕೆಜಿಎಫ್ ನ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಹೋದ ವಾರ ಮಡಿವಾಳಕ್ಕೆ ಸೇರಿದಂತಹ ಮುನಿರತ್ನಮ್ಮ ಹಾಗೂ ವೆಂಕಟರಾಮೇಗೌಡ ಅವರಿಗೆ ನಡೆದಂತ ದುರ್ಘಟನೆಯನ್ನು ತಿಳಿದ ಶಾಸಕರು ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬ ಸಭ್ಯರಿಗೆ ಸಂತಾಪವನ್ನು ತಲುಪಿದರು. ಸುಂಡ್ರಪಾಳ್ಯದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಡಿಸಿಸಿ ಬ್ಯಾಂಕ್ ನ ವತಿಯಿಂದ 102 ಸಂಘಗಳಿಗೆ ಸಾಲ ವಿತರಣೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಗೋವಿಂದ್ ಗೌಡ್ ಅವರು ಹಾಗೂ ಡೈರೆಕ್ಟರ್ಸ್ ಆದ ಶ್ರೀಮತಿ ರೂಪಕಲಾ ಶಶಿಧರ್ ಅವರು, ಮುನಿಸ್ವಾಮಿ ರೆಡ್ಡಿನವರು, ನಾರಾಯಣ ರೆಡ್ಡಿನವರು ಹಾಗೂ ಹಲವಾರು ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಸಾವಿರಾರು ಮಹಿಳೆಯರು ಪಾಲ್ಗೊಂಡರು. ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಎಂಎಲ್ಎ ಆದ ಶ್ರೀಮತಿ ರೂಪಕಲಾ ಶಶಿಧರ್ ಅವರು 16 ಪಂಚಾಯಿತಿಗೂ ಸುಮಾರು 1-1.5 ಕೋಟಿವರೆಗೂ ರಸ್ತೆ ಕಾಮಗಾರಿಯನ್ನು ಮಾಡುವುದಾಗಿ ತಿಳಿಸಿದರು. ಹಾಗೆಯೇ ನೀರಿನ ಕೊರತೆ ಇರುವ ಎಲ್ಲಾ ಗ್ರಾಮಗಳಿಗೂ ಬೋರ್ವೆಲ್ನ ವ್ಯವಸ್ಥೆಯನ್ನು ಮಾಡುವುದಾಗಿ ತಿಳಿಸಿದರು. ನೋಡೋಣ ಡೀಟೇಲ್ಡ್ ಸುದ್ದಿ. ಮಾಡಿಕೊಂಡು ತದನಂತರ ಅಧ್ಯಕ್ಷರಾಗಿ ಗೋವಿಂದ ಗೌಡ ಬಂದರು.
ಎಲ್ಲಾ ಸಂಘಗಳನ್ನ ಸರಿ ಮಾಡಿದರು. ಜೊತೆಗೆ ನಮ್ಮ ರೂಪಾ ಮೇಡಮ್ ಅವರು ಅಧ್ಯಕ್ಷರಾಗಿ ಈ ಕಡೆ ಬಂದು ನಮ್ಮ ತಾಯಂದಿರಿಗೆಲ್ಲ ಕೂಡ ಸಾಲ ಇಲ್ಲದ ಬಡ್ಡಿರಹಿತ ಸಾಲವನ್ನು ಮನೆ ಮನೆಗೂ ಅರಿಶಿನ ಕುಂಕುಮ ಹೂವಿನ ಮುಖಾಂತರ ಮನೆ ಮನೆಗೂ ಬಂದು ನಿಮ್ಮ ಮನೆಯಲ್ಲಿಗೆ ಸೇರಿಸಿದ್ರು. ನಾನು ಈ ಬಿಜೆಪಿ ಕೂಡ ಎದುರು ಬಂದಿದೆ. ನಮ್ಮ ಅಧ್ಯಕ್ಷರಲ್ಲಿ ಮತ್ತು ನಮ್ಮ ನಿರ್ದೇಶಕರಲ್ಲಿ ಶಾಸಕರನ್ನು ಮನವಿ ಮಾಡಬೇಕಂದ್ರೆ, ಈಗೇನು ನೀವು 60,000 ಜನ ಹೆಣ್ಣು ಮಕ್ಕಳನ್ನ ಈ ಸಾಲದ ಬಡ್ಡಿರಹಿತ ಸಾಲವನ್ನು ತಂದಿದ್ದೀರಿ, ಇದನ್ನೆಲ್ಲ ಮುಂದುವರೆಸಿ ಪ್ರತಿ ಕುಟುಂಬಕ್ಕೂ ಇದೇ ರೀತಿ ಬಡ್ಡಿರಹಿತ ಸಾಲವನ್ನು ಕೊಡಿಸಬೇಕು. ಅದೇ ರೀತಿ ಈ ಏನು ನಮ್ಮ ಈ ಬರಗಾಲ ಬಂದಿದೆ, ಇದಕ್ಕೆ ಆ ಒಂದು ಇದನ್ನು ಹೆಚ್ಚಿಸಬೇಕಾದ್ರೆ ರೈತರಿಗೂ ಒಂದು ಕೃಷಿ ಒಂದು ಸಾಲವನ್ನ ಕೊಡಿಸಬೇಕಾಗಿ ಕೇಳ್ಕೊಳ್ತಾ ಮೂಳಕ್ಕಿಂತ ಹೋಗಿ ಅದ್ ಮೇಡಮ್ ಅಸೆಂಬ್ಲಿ ಮಾತಾಡಿ ಮನ ಅಧ್ಯಕ್ಷ ಮಾತಾಡಿ ಒಟ್ಟೆಕೊಂಡ ಮೀ ಇಸಾರು ಮೀರು ಕರೆಕ್ಟ್ ಕೆಲವು ಜನ ಮಾತಾಡ್ತಾರೆ, ಅವ್ರ ಇಷ್ಟ ಅವ್ರ ಧರ್ಮ ಮಾತಾಡ್ಕೊಂಡು ಯಾವ್ದನ್ನ ಪರಾಳ ಮಾಡಂತ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ನಮ್ಮ ಮುಂದೆ ಇರೋದೇನು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ. ಒಂದ್ ಕಡೆ ಆರ್ಥಿಕವಾಗಿ ಅಂದ್ರೆ ದುಡ್ಡಿಲ್ಲ ನಮ್ಮ ಕೈಯಲ್ಲಿ, ದುಡ್ಡು ನಾವೇನ್ ಮಾಡಬೇಕು, ನಾವೇನ್ ಸಾಲ ತಗೋಬೇಕು, ಎಲ್ಲ ಮಕ್ಕಳು ಮನೆ ಚೆನ್ನಾಗಿ ಮಾಡಬೇಕು ಅನ್ನೋ ಚಿಂತೆ ನಾವು ಯೋಚನೆ ಮಾಡಬೇಕು. ಇವತ್ತು ನನ್ನ ಪ್ರಕಾರ ನಾನು ಹಳ್ಳಿಯಲ್ಲಿ ಹುಟ್ಟಿ ನಮಗೆಲ್ಲ ಕಷ್ಟ ಆಗುತ್ತಿದೆ. ಹೆಣ್ಮಕ್ಳು 50,000 ಕೊಟ್ಟರೆ 3 ಸರಿ ಎಣಿಸ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಒಂದು ಕೂಲಿಗೆ ಹೋಗ್ತಾರೆ, 10 ಗಂಟೆಗೆ ಒಂದು ಕೂಲಿಗೆ ಮುಗಿಸ್ತಾರೆ. ನಿಜ ಅಲ್ಲೇನಮ್ಮ, ಗಟ್ಟಿಯಾಗಿ ನಾವು ಅದೇ ಕೆಲಸ ಮಾಡೋದು ಏನ್ರಮ್ಮ, ತಿರುಗಿ ಮನೆಗೆ ಓಡಿ ಬರ್ತಾರೆ ತಾಯಂದ್ರು, ಕೈ ಕಾಲು ಮಕ್ಕ ಪಡೆಯೋದು ಲೇಟ್ ಆಗ್ತಾರೆ ಅನ್ಕೊಂಡು ತಟ್ಟೆಲ್ಲಿ ಒಂದು ಮುದ್ದೆ ಒಂದು ಅನ್ನ ತಿನ್ಕೊಂಡು ತಿರುಗಿ ಓಡ್ತಾರೆ, 10:30 ಹೋಗಿ ತಿರುಗಿ ಸಾಯಂಕಾಲ 6 ಗಂಟೆಗೆ ಕೂಲಿ ಮುಗಿಸ್ಕೊಂಡ್ಬರ್ತಾರೆ. ಕಾರಣ ಏನಂದ್ರೆ ಸಂಕಷ್ಟ, ಬೆಳಿಗ್ಗೆ 100 ರೂಪಾಯಿ ಕೊಡ್ತಾರೆ, ತಿರುಗಿ 10:11 ಗಂಟೆಗೆ ಬಂದು ತಿರುಗಿ ಸಾಯಂಕಾಲ 200 ರೂಪಾಯಿ ಕೊಡ್ತಾರೆ. ನಿಜನೇನಮ್ಮ, ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೋದು, ತಲೆಗೆ ಬೇಕಾದ್ರೆ ಸೀಸನ್ ಅಲ್ಲಿ ಜಾಸ್ತಿ ಕೊಡೋದು ಮುಗಿದೋಯ್ತು. ಯಾಕೆ ಮಾತು ಹೇಳ್ತಾ ಇದ್ದಾರೆ, ಹೆಣ್ಮಕ್ಳು ಪ್ರತಿನಿತ್ಯ 100-200 ರೂಪಾಯಿ ಕೊಟ್ಟರೆ 3 ಸರಿ ಎಣಿಸ್ತಿಲ್ಲ, ದುಡ್ಡಿರೋದ್ರ ಬೆಲೆ ನಾಯಿ ಹೇಳಿದ ಬೆಲೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಕಟ್ಟ ಆಗ್ತಾರೆ. ದುಡ್ಡಿಲ್ಲದವ್ರಿಗೆ 100 ರೂಪಾಯಿ ಕೊಟ್ಟಕ್ಕ 3 ಸರಿ ಎಣಿಸ್ಕೊಳ್ತೀವಿ ನಾವು. ಇದು ಭಗವಂತ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾದಂತ ವಿಚಾರ. ಹೆಣ್ಮಕ್ಳ ಕೈಗೆ ನಾವು ಕೂಲಿ ಕಾಸು ಕೊಟ್ಟಾಗ, ನಮ್ಮ ಮನೆಯಲ್ಲಿ ನಾವು ಕೂಲಿ ಕಾಸು ಕೊಟ್ಟಾಗ 100 ರೂಪಾಯಿ ಕೊಟ್ಟ 100 ಸರಿ ಎಣಿಸ್ಕೊತಾರೆ, ಅವ್ರಿಗೆ ಅದು ಬೆಲೆ ಕೊಟ್ಟಿದೆ. ಈ ಸಮಾಜದಲ್ಲಿ ದುಡ್ಡಿನ ಬೆಲೆ ಗೊತ್ತಿರೋ ಬಡವರು ಒಬ್ಬರಿಗೆ ಅರ್ಥ ಮಾಡ್ಕೋಬೇಕಿದ್ರು, ದುಡ್ಡು ಬೆಲೆ ಜೀವನ ಬೆಲೆ ಗೊತ್ತಿರೋ ಬಡವರು ಒಬ್ಬರಿಗೆ. ನಾನು ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಬಡತನ ಎಂದು ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ಎಷ್ಟು ಬೇಕಾದ್ರೆ ಅನ್ನಿಸ್ಕೊಳ್ಳಿ, ನಾನು ಯಾರು ಅವ್ರು ಒಳ್ಳೇದಾಗಲಿ ನಾನೇ ಕೇಳ್ಕೊಳ್ತೀನಿ. ನಮ್ಮ ನನ್ನನ್ನಾರು ಟೀಕ್ಸ್ ದೊರೆಯ ಒಳ್ಳೇದಾಗಲಿ ಬೇಕೆ ಅಂತ ಕೇಳ್ಕೊಳ್ತೀನಿ. ನಮ್ಮ ಗುರಿ ಏನಂದ್ರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅಂತ ಎಲ್ಲ ಹೆಣ್ಮಕ್ಳು ಸಾಲ ಕೊಡ್ಬಿಡ್ತೀನಿ. ನಾನು ಇವತ್ತು 50,000 ಹೆಣ್ಣು ಬರ್ತದೆ, ಅವಾಗ ವಿಶೇಷವಾಗಿ ನನ್ನ ಬಹಳ ಗೌರವ ಕೊಡ್ತೀನಿ. ಕಾರಣ ಏನಂದ್ರೆ ಮೊದಲನೇ ಸರಿ ಬಹಳ ಇಷ್ಟ ನೀವೆಲ್ಲ ಸಾಲ ಕಟ್ಟಿದ್ರಿ. ಮಹದೇವಪುರದ ಹೆಣ್ಮಕ್ಳಮ್ಮ, ಮಹದೇವಪುರದವರೆಲ್ಲ ಕೈ ಎತ್ತರ ಎಷ್ಟು ಜನ ಇದ್ರೆ ಹಿಂದೆ ದೊಡ್ಡ ಗ್ಯಾಂಗ್. ನಾನು ದೇವಸ್ಥಾನ ನಾನು ಎಂಎಲ್ಎ ನಾವು ಎಂಎಲ್ಎ ಆಗಿದ್ದೆ, ಸಾಲ ಕೊಡುವಂತ 300 ಕುಟುಂಬಗಳಿಗೆ ಬಂದಿದೆ. ನಿಮ್ಮೂರಿಗೆ ಎಷ್ಟು 1 ಕೋಟಿ ದುಡ್ಡು ಬರ್ತದೆ ಕೇಳಬಹುದು? ನಿಮ್ಮೂರಿಗೆ ಇವತ್ತು 1 ಕೋಟಿ ದುಡ್ಡು ಬರ್ತದೆ, ಊಹಿಸ್ತಾ ಇರೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ಬಹಳ ಪ್ರಾಮಾಣಿಕ ಇವಲ್ಲ, ನನ್ನ ತಾಯಿಂದ್ರು ಬಹಳ ಪ್ರಾಮಾಣಿಕ ಸಾಲ ಕೊಟ್ಟಿದೆ. ಇವತ್ತೇ ನಾವು 1020 ಜನ ಹೆಣ್ಮಕ್ಳು ಕೊಡಿದ್ರೆ ಇವೆಲ್ಲ ಬಹಳ ಪ್ರಾಮಾಣಿಕ ಸಾಲ ಕೊಟ್ಟಿದ್ದೇನೆ. ಕಟ್ಟಿದ್ರಿಲ್ಲ ಕಟ್ಟಿಲ್ವರಮ್ಮ, ಗಟ್ಟಿಯಾಗಿ ನಮ್ಮ ಕಟ್ಟಿದ್ರೆ ಕಟ್ಟಿದ್ದೀರಿ ಕಟ್ಟಬೇಕು. ಎಂಎಲ್ಎ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ನೀವು ಮಾಡಿದ ಎಂಎಲ್ಎ, ನನ್ನ ಪ್ರಕಾರ ನಿಮ್ ಭಿಕ್ಷೆ ಇಲ್ಲ ಎಂಬ ಇರೋದು. ಇವತ್ತು ನೀವೇನು ಆ ಎಂಎಲ್ಎ ನೀವು ಕೂತ್ಕೊಂಡಿರೋದ್ರ ಕಾರಣ ಯಾರಮ್ಮ, ಯಾರು ಗಟ್ಟಿಯಾಗಿ ನಮ್ಮ ನೀವು ನಮ್ಮ ಸೊತ್ತು ಒಂದು ಹೇಳ್ಬೇಕು ಎಮ್ಮಿಗೆ, ಯಾರು ಸೊತ್ತು ಹೇಳಮ್ಮ, ನೀವು ಓಟ್ ಹಾಕಿದ್ರೆ ನನ್ಗೆ ಗೆಲ್ತಾ ಇದ್ದಾ? ಆ ಎಮ್ಮು ಯಾವತ್ತೂ ನಿಮ್ ಸೊತ್ತ ಹಾಕ್ತಾರೆ. ಅದಕ್ಕೆ ಆ ಎಮ್ಮು ನನಗೆ ಪದೇ ಪದೇ ಗಲಾಟೆ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳಿಗೆ 50,000 ರೂಪಾಯಿ ಸಾಲೋದಿಲ್ಲ, 1 ಲಕ್ಷ ರೂಪಾಯಿ ಸಾಲ ಕೊಡುವಂತ ವ್ಯವಸ್ಥೆ ಆಗುತ್ತೆ. 30,000 ಇವತ್ತು 50,000 ಕೊಡ್ತಾ ಇದ್ವಿ, ಮುಂದಿನ ದಿನಗಳಲ್ಲಿ 1 ಲಕ್ಷ ಸಾಲ ಕೊಡ್ತೀವಿ. ವಿವೇಕ ಮುಖಾಂತರ ಹೇಳ್ತಾ ಇದೀವಿ, ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಮ್ಮ,
ನಾನು ಮಾತು ಕೊಡ್ತಾ ಇದ್ದೀನಿ. ನನ್ನ ತಾಯಂದ್ರು ಅದರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನವಶ್ಯಕವಾಗಿ ಹೇಳ್ತಾ ಇರ್ತಾರೆ ಮಾತು, ಅವಶ್ಯಕತೆನೇ ಇರಲ್ಲ, ಅವರೊಬ್ಬರು ಸಹಾಯ ಮಾಡುವಂತ ಯೋಗ್ಯತೆ ಇರಲ್ಲ, ಮಾತಾಡ್ತಾ ಇರ್ತಾರೆ ಬಂದು ಸೊಸೈಟಿಗೆ ಅವನೇನ ಸಾಲ ಕೊಟ್ಟಿದ್ರು. ಯಾವನು ಹೇಳಿದ್ರು, ನಾನು ಅಧ್ಯಕ್ಷನಾದ ಮೇಲೆ ಇಲ್ಲೇ ಇದ್ದಾರೆ ಮುನ್ಸಾಪ್ ರೆಡ್ಡಿಯವರು, ಅವ್ರ ಮುಖಾಂತರ ಸಾಲ ಕೊಟ್ಟಿದ್ರು, ನಾನು ಕೊಟ್ಟಂತ ಸಾಲ ಮನ್ನಾ ಆಗಿಲ್ಲ. ಯಾರು ಹೇಳೋದೇ ಇಲ್ಲ, ಯಾರು ಒಂದು 50 ಜನ ಸಾಲ ಕೊಡೋದು ಕಮ್ಮಿ ಆಗಿದೆ, ಇವತ್ತು ಅದೇ ರೈತರು ಕೊಡ್ತೇವೆ, 200 ಜನ ಇದನ್ನು ಕೊಡ್ತೀವಿ. ವ್ಯವಸ್ಥೆ ಸರಿ ಮಾಡಿ ಸಾಲ ಕೊಡ್ಬೇಕಾದ್ರೆ ಯಾರೋ ನಮ್ದು ಅನುಕೂಲ ಕೊಡ್ತೀವಿ, ಒಬ್ರು ಮಾತಾಡಲ್ಲ, ಒಬ್ರಿಗೆ ಅನಾನುಕೂಲ ಆಗಿದ್ರೆ ಎಚ್ಚರಿಕೆ ತೋರಿಸ್ತಾ ಇರ್ತಾರೆ. ಅದಕ್ಕೆ ನಾನು ವೇದಿಕೆ ಮುಖಾಂತರ ಹೇಳೋದು, ಬ್ಯಾಂಕ್ ಅನ್ನೋದು ಒಂದು ಕಾಮನೆಯನ್ನು ಕಳೆದುಕೊಂಡು ಹೇಳ್ತಾ ಇದ್ದೀನಿ, ಅದು ಉಳಿಸಿ ಬೆಳೆಸೋ ನಮ್ಮೆಲ್ಲ ಕರ್ತವ್ಯ. ನಿಮ್ ಕೈ ಏನಾದ್ರು ಯೋಗ್ಯತೆ ಇದ್ರೆ ಸಹಾಯ ಮಾಡಿ, ಸಹಾಯ ಮಾಡಿ ಹೆಣ್ಮಕ್ಳಿಗೆ, ರೈತರ ವಿಚಾರದಲ್ಲಿ ಅನೌಷಿತವಾಗಿ ಸಂಸ್ಥೆಗಳ ಬಗ್ಗೆ ಮಾತಾಡ್ತೀವಿ. ಪ್ರತಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ.